ಮುಂದಿನ ಕ್ಷೇತ್ರ ಕೊನೆ ಕ್ಷೇತ್ರ ಚಾಮರಾಜನಗರದಲ್ಲಿ ಗುಂಡ್ಲುಪೇಟೆ ಇಲ್ಲಿ ನಿರಂಜನ್ ಕುಮಾರ್ ಬಿಜೆಪಿಯಿಂದ ಶಾಸಕರು ನಿರಂಜನ್ ಕುಮಾರ್ ಅವರಿಗೆ ಟಿಕೆಟ್ ಅನ್ನೋ ಮಾತುಗಳ ಜೊತೆಯಲ್ಲಿ ಅವರಿಗೆ ಕಾಂಪಿಟೇಷನ್ ಕೂಡ ಇದೆ ಒಂದು ಕಡೆ ಸ್ಥಳೀಯರ ವಿರೋಧ ಇದೆ ಜನರ ಜೊತೆ ಬೆರೆಯಲ್ಲ ಅನ್ನೋ ಆರೋಪಗಳಿದೆ ಮತ್ತೊಂದು ಕಡೆ ಹಾಲು ಒಕ್ಕೂಟದ ಅಧ್ಯಕ್ಷ ಆಗಿದ್ದಾರೆ ಆಗಿರುವಂಥ ಮೂಡುಗೇರು ಸುನಿಲ್ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅವರು ಸೋಮಣ್ಣ ಅವ್ರ ಬೆಂಬಲಿಗರು ಇನ್ನೂ ಅಚ್ಚರಿ ಅಂದ್ರೆ ಗುಂಡ್ಲುಪೇಟೆಯಲ್ಲಿ ಬೆಂಗಳೂರಿಂದ ವಿಜಯನ್ ರಾವ್ರ ಆಪ್ತ ರುದ್ರೇಶ್ ಅನ್ಬಿಟ್ಟು ಹೋಗಿ ಕೆಲಸ ಮಾಡ್ತಾವ್ರ ಒಂದಷ್ಟು ಜನ ಆಯ್ತಾ ಅವರು ಕೂಡ ವಿಜಯನ್ ಆಪ್ತ ರುದ್ರೇಶ್ ಎಲ್ಲಿ ರುದ್ರೇಶ್ ಅನ್ಬಿಟ್ಟು ಅವ್ರ ಗುಂಡ್ಲುಪೇಟೆಗೆ ಹೋಗೋರೆ ಗುಂಡ್ಲುಪೇಟೆ ಗುಂಡ್ಲುಪೇಟೆ ಎರಡು ವರ್ಷದಿಂದ ಕೆಲಸ ಮಾಡ್ತಾವ್ರ ಅಂತೆ ರಾಮ್ನಗರದಲ್ಲೇ ಏನು ಮಾಡಕ್ ಆಗಿಲ್ಲ ಹೌದು ಅಲ್ಲೇನ್ ಮಾಡ್ತಾರೆ ಯಾಕಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಕುಮಾರಸ್ವಾಮಿ ವಿರುದ್ಧ ಸ್ಪರ್ಧೆ ಮಾಡಿ ಇಪ್ಪತ್ತಾರು ಸಾವಿರ ರುದ್ರೇಶ್ ಹೌದು ಇವತ್ತಿನವರ್ಗೊಂದ್ ಜಿಲ್ಲಾ ಪಂಚಾಯತ್ ಗೆದ್ದಿಲ್ಲ ಒಂದು ಕಾರ್ಪೊರೇಷನ್ ಗೆದ್ದಿಲ್ಲ ಇಲ್ಲೂ ಆರ್ ನಗರ ಒಂದು ವಾರ್ಡ್ ಬರುತ್ತೆ ಹೆಮ್ಗೆಪುರ ವಾರ್ಡ್ ಬಂದ್ಬಿಟ್ಟು ಟಿಕೆಟ್ ವಿಚಾರಕ್ಕೆ ಅಶೋಕ್ನ ಎತ್ಕಟ್ಟಿದ್ರು ಯಡಿಯೂರಪ್ಪ ವಿರುದ್ಧ ಸಮಸ್ಯೆ ಮಾಡಿದ್ರು ರುದ್ರೇಶ್ ಇಸ್ ನಾಟ್ ಲೀಡರ್ ಫಸ್ಟ್ ಜಿಲ್ಲಾ ಪಂಚಾಯತ್ ಇವರೆಲ್ಲ ಬಿಬಿಎಂಪಿ ಎತ್ಕೊಂಡು ರಾಜಕೀಯಕ್ಕೆ ಬರ್ಬೇಕು ಸಹಜವಾಗಿ ಅವ್ರ ಪಾಟೀಲ್ ಮಾತಾಡೋದಿದ್ದು ಬಿಜೆಪಿ ಅವರು ಜೊತೇಲಿ ಇಟ್ಕೋಬೇಕು ಒಳ್ಳೆಯವ್ರನ್ನ ಇಟ್ಕೋಬೇಕು ಶಕ್ತಿಶಾಲಿಗಳು ಇಟ್ಕೋಬೇಕು ಬುದ್ಧಿವಂತ ಇಟ್ಕೋಬೇಕು ಈವೆಲ್ಲ ಸಮಸ್ಯೆಗಳೇ ಇವರೆಲ್ಲ ಈ ಅಶೋಕ್ ಕಣ್ಣಿ ಜೊತೆ ಓಡಾಡ್ಕೊಂಡಿದ್ದವರು ಇವರ ಯಾವ್ದೋ ನಿಗಮ ಮಂಡಳಿಗೆ ಅಧ್ಯಕ್ಷ ಆದರು ಇವೆಲ್ಲ ಇದೆ ಇವ್ರದು ಏನು ವಿಚಾರ ಅಂತಂದ್ರೆ ಗುಂಡ್ಲುಪೇಟೆ ನಿರಂಜನ್ ಹಲವು ಬಾರಿ ಸೋತು ಗೆದ್ದಂತಹವರು ನಿರಂಜನ್ ಹೌದು ಅಂಡ್ ಅವರು ಗೆದ್ದ ಮೇಲೆ ಒಂದ್ ಸ್ವಲ್ಪ ಅಟಿಟ್ಯೂಡ್ ಬದಲಾಗಿದೆ ನಿರಂಜನ್ದು ನಾನು ನಂದೇನೋ ಅಟಿಟ್ಯೂಡ್ ರಾಜಕಾರಣದಲ್ಲಿ ಬರಬಾರ್ದು ಬರಬಾರ್ದು ಬಂದ್ಬಿಟ್ಟಿದೆ ಅಂಡ್ ಎರಡನೇದು ಈ ರುದ್ರೇಶ್ ಬಂದಿರೋದು ಗುಂಡ್ಲುಪೇಟೆಗಿಂತ ಚಾಮ್ ನಗರ ಹೌದು ನಗರದಲ್ಲಿ ಓಡಾಡ್ತಿದ್ರು ಮೊದ್ಲುಗೆ ರಾಜಕಾರಣ ಇಲ್ಲಿ ಶುರು ಮಾಡ್ತೀವಲ್ಲ ಮಾಡ್ತಿವಲ್ಲ ಗೆದ್ದು ಬಂಡವಾಳ ತೋರಿಸ್ಬಿಟ್ಟು ತಗೋಬೇಕು ಹೊರಗಡೆ ಹೋಗಬೇಕು ಅಂತದೇನಿಲ್ಲ ರುದ್ರೇಶ್ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ ಅಂತೀರಾ ನಿರಂಜನ್ ಇದೆಯಲ್ಲ ಮೂಡ್ಗುರು ಸುನಿಲ್ ಹೌದು ಇದು ಆತ ಸ್ಟ್ರಾಂಗ್ ಅಂತ ಮೆಚ್ಚಬಹುದು ಇರೋ ಮನುಷ್ಯ ಅಂತ ಒಪ್ಪಬಹುದು ಅಂಡ್ ಇನ್ನೊಂದ್ ಕಡೆ ಕಡಬುರ್ ಮಂಜುನಾಥ್ ಹೋಗ್ಬಿಟ್ಟು ಇಲ್ಲಿ ಸೇರ್ಕೊಂಡಲ್ಲ ಜೆಡಿಎಸ್ ಪವರ್ಫುಲ್ ಅಂತ ಸುಮ್ನೆ ಬಂದವರೆಲ್ಲ ಅವರು ತುಂಬಾ ಮಠಗಳನ್ನೆಲ್ಲ ಸುತ್ತ ಅವ್ರೆ ಕ್ಷೇತ್ರದಲ್ಲಿ ಊರಲ್ಲಿ ಎದ್ದು ದೇವಸ್ಥಾನ ಸುತ್ತೋ ಭಕ್ತನ್ಗೂ ಇವ್ರಿಗೆ ಏನ್ ವ್ಯತ್ಯಾಸಗಳಿರೋದೇನೋ ಯಾಕೆಂದ್ರೆ ರಾಜಕಾರಣ ಬೇರೆ ಶೋ ಕೊಡೋದ್ ಬೇರೆ ಯಾಕೆ ಅಂತಂದ್ರೆ ಬಿಜೆಪಿ ಇವ್ರು ಎರಡ್ ಸಾವಿರದ ಎಂಟರಲ್ಲಿ ಕುಮಾರಸ್ವಾಮಿ ಅಪೋಸಿಟ್ ಸ್ಪರ್ಧೆ ಮಾಡಿ ಇಪ್ಪತ್ತಾರು ಸಾವಿರ ಓಡ್ತಗ್ರಲ್ಲ ಅದಾದ್ಮೇಲೆ ಸೀರಿಯಸ್ ಆಗಿ ಕ್ಷೇತ್ರದಲ್ಲಿ ಇದುಕೊಂಡ ಜಿಲ್ಲಾ ಪಂಚಾಯತ್ ಗೆತ್ಕೊಂಡು ಪಾರ್ಟಿ ಕಟ್ಕೊಂಡೋಗಿ ಬೇರೆ ಇರು ನಾನು ಮತ್ತೆ ಬಿಬಿಎಂಪಿ ಚುನಾವಣೆ ಬಂದಾಗ ಎಂಎ ಎಂಗೆ ಪುರದಲ್ಲಿ ಟಿಕೆಟ್ ಇಲ್ಲ ಅಂದ್ಬಿಟ್ಟು ಅಶೋಕ ಯಡಿಯೂರಪ್ಪ ಏನೋ ಮಾತನಾಡುವಂತ ಕಟ್ಟಿ ಇವೆಲ್ಲ ಬೇರೆ ಬೇರೆ ಆಗಿತ್ತು ಒಕ್ಲಿ ಇರೋ ಆಯ್ತು ಆಚೆ ಆಚೆ ಕಂಡ ಆಗಿತ್ತು ಇವೆಲ್ಲ ಅವೇ ಈ ತಮ್ಮೇಶ್ ಗೌಡ್ರು ಉದಯ್ ಜೊತೆ ಅವರಪ್ಪ ಶಿವರ್ ಜೊತೆ ಸ್ಟ್ರಾಂಗ್ ಲೀಡರ್ ಬ್ಯಾಟ್ರಾಯನ್ಪುರ ಆ ಪ್ರಶಾಂತ್ ಮಕ್ನೂರು ಈ ಸುದ್ದಿ ಪುಂಡಿಕಲ್ಗಳ ಕಂಪೇರ್ ಮಾಡಿದ್ರೆ ಏನು ಸ್ಟ್ರಾಂಗ್ ಅಂತೀನಿ ಲೈಕ್ ಯಾಕೆ ವಿಚಾರ ಹೇಳ್ತಾ ಇದೀನಿ ನಾನು ಅಂತಂದ್ರೆ ರುದ್ರೇಶ್ ಒಂದು ಎಮ್ ಎ ಗೆಲ್ಲುವಂತ ಚಾತಿ ಇರೋದಿದೆಯಲ್ಲ ಹೌದು ಯಾಕಂದ್ರೆ ಇವತ್ತು ಜಿಲ್ಲಾ ಪಂಚಾಯತ್ ಗೆದ್ದಿಲ್ಲ ಬಿಬಿಪಿನು ಚುನಾವಣೆ ಇದು ಮಾಡಲಿಲ್ಲ ಅದು ಕೇಳ್ತಾ ಇರೋದು ಸೊ ಎಂಟ್ರಲ್ಲಿ ರಾಮನಗರ ನಿಂತು ಸೋತವ್ರ ಅವರು ಅದು ಇಪ್ಪತ್ತಾರು ಸಾವಿರ ಓಟು ಬಿಜೆಪಿ ಅನ್ನೋ ಕಾರಣಕ್ಕೆ ಇರ್ಲಿ ನಿರಂಜನ್ ಹಾಗೆ ಮುಡುಗುರು ಸುನಿಲ್ ನಡುವೆ ಟಿಕೆಟ್ ಫೈಟ್ ನಿರಂಜನ್ಗೆ ಟಿಕೆಟ್ ಅಷ್ಟೇ ಗಣೇಶ್ ಪ್ರಸಾದ್ ಇಲ್ಲಿದೆ ಗೀತಾ ಮಹಾದೇವ್ ಪ್ರಸಾದ್ ಅವರ ಮಹಾದೇವ್ ಪ್ರಸಾದ್ ಅವ್ರ ಮತ್ತೆ ಗಣೇಶ್ ಪ್ರಸಾದ್ ಇಲ್ಲಿ ಟ್ವಿಸ್ಟ್ ಇದೆ ಸೋಮಣ್ಣ ಅವ್ರ ಹೆಸರು ಕಾಂಗ್ರೆಸ್ ಸೋಮಣ್ಣ ಕಾಂಗ್ರೆಸ್ ಇಂದ ಗುಂಡ್ಲುಪೇಟೆಗ್ ಬರ್ತಾರೆ ಹೋಗ್ತಾರಂತೆ ಮಾತುಕತೆ ಆಗಿದೆಯಂತೆ ಅಂತ ಒಂದಷ್ಟು ಚರ್ಚೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಇತ್ತು ಬಟ್ ಅದು ಚರ್ಚೆ ಆಗಿಲ್ಲ ಹಾಗಾಗಿ ಬ್ರೇಕ್ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಹಣಿ ಬಿಜೆಪಿಯ ಮುಡುಗೂರು ಸುನಿಲ್ ಕೂಡ ಶಾಸಕರ ವಿರುದ್ಧ ಅಸಮಾಧಾನ ಇರುವವರು ರೆಬೆಲ್ ಆಗಿರುವ ಹಿನ್ನೆಲೆ ಆಲೋಕೂರ್ ಕಡಬೂರ್ ಮಂಜುನಾಥ್ ಬಿಜೆಪಿ ತರದು ಜೆಡಿಎಸ್ ಹೋಗಿರುವ ಹಿನ್ನೆಲೆಯಲ್ಲಿ ಬಿಜೆಪಿಯ ಶಕ್ತಿ ಸ್ವಲ್ಪ ಕುಂದಿದೆ ಡ್ಯಾಮೇಜ್ ಇದೆ ಕಾಂಗ್ರೆಸ್ ಗೆ ಅದು ಅನುಕೂಲವಾಗಲಿದೆ ಹಾಗಾಗಿ ಕಾಂಗ್ರೆಸ್ ಗುಡ್ಲುಪೇಟೆಯಲ್ಲಿ ಈ ಬಾರಿ ಮುನ್ನಡೆಯನ್ನು ಕಾಯ್ದು ಕಾಯ್ದುಕೊಂಡಿದೆ ಈ ಮೂಲಕ ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದರಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಅದೆಲ್ಲಿ ಅಂತಂದ್ರೆ ಅನೂರಲ್ಲಿ ಜೆಡಿಎಸ್ ಕೊಳ್ಳೇಗಾಲದಲ್ಲಿ ಬಿಜೆಪಿ ಚಾಮರಾಜನಗರ ಗುಡ್ಲುಪೇಟೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಜನವರಿ ತಿಂಗಳ ಟ್ರೆಂಡ್ ಟ್ರೆಂಡ್ ಎಸ್ ವೀಕ್ಷಕರೆ ಇನ್ನು ಹಳೆಯ ಮೈಸೂರು ಭಾಗದ ಅಲ್ಲಿ ನೋಡೋದಾದ್ರೆ ಅರವತ್ತೊಂದು ಕ್ಷೇತ್ರಗಳಲ್ಲಿ ಅರವತ್ತೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ತುಮಕೂರಲ್ಲಿ ಮೂರು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಏಳು ಬಿ ಜೆ ಪಿ ತುಮಕೂರಲ್ಲಿ ಮೂರಿ ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಏಳು ಹಾಗೇ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಒಂದು ಕಾಂಗ್ರೆಸ್ ಸೊನ್ನೆ ಜೆ ಡಿ ಎಸ್ ಎರಡು ಹಾಗೆ ಇಂಡಿಪೆಂಡೆಂಟ್ ಇಬ್ಬರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕೋಲಾರದಲ್ಲಿ ಬಿಜೆಪಿ ಒಂದು ಕಾಂಗ್ರೆಸ್ ಎರಡು ಜೆ ಡಿ ಎಸ್ ಮೂರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಎರಡು ಬಿ ಜೆ ಪಿ ಎರಡು ಜೆ ಡಿ ಎಸ್ ಇನ್ನು ರಾಮನಗರ ಜಿಲ್ಲೆಯಲ್ಲಿ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಮುನ್ನಡೆ ಮೂರು ಕಡೆ ಕಾಯ್ದುಕೊಂಡಿದ್ದಾರೆ ಮಂಡ್ಯದಲ್ಲಿ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಮೂರು ಜೆಡಿಎಸ್ ನಾಲ್ಕರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಂಡ್ ಹಾಸನ ಜಿಲ್ಲೆಯಲ್ಲಿ ಎರಡು ಬಿಜೆಪಿ ಒಂದು ಕಾಂಗ್ರೆಸ್ ನಾಲ್ಕರಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಕೊಡಗಿನಲ್ಲಿ ಎರಡರಲ್ಲೂ ಸಹ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಂಡ್ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯ ಹನ್ನೊಂದು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಬಿಜೆಪಿ ಐದರಲ್ಲಿ ಕಾಂಗ್ರೆಸ್ ನಾಲ್ಕರಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಬಿಜೆಪಿ ಎರಡು ಕಾಂಗ್ರೆಸ್ ಒಂದು ಜೆಡಿಎಸ್ ಮುನ್ನಡೆ ಕಾಯ್ದುಕೊಂಡಿದೆ ಈ ಮೂಲಕ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಅರವತ್ತೊಂದು ಕ್ಷೇತ್ರಗಳಲ್ಲಿ ಹದಿನಾಲ್ಕರಲ್ಲಿ ಬಿ ಜೆ ಪಿ ಹದಿನೈದರಲ್ಲಿ ಕಾಂಗ್ರೆಸ್ ಮೂವತ್ತರಲ್ಲಿ ಜೆ ಡಿ ಎಸ್ ಎರಡರಲ್ಲಿ ಪಕ್ಷೇತರ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನಷ್ಟ ಮಾಡೋ ಅವಶ್ಯಕತೆ ಇಲ್ಲ ಈ ಜೀನಿ ಪೌಡರ್ ಬೆಳಗಿನ ಟೈಮಲ್ಲಿ ಎದ್ದ ತಕ್ಷಣ ಪೇಸ್ಟ್ ಮಾಡ್ತಿರೋ ಬಿಡ್ತಿರೋ ಬಾಯಿ ಮುಕ್ಕುಳಿಸಿ ಡೈರೆಕ್ಟ್ ಆಗಿ ಕುಡಿದ್ರು ಏನೂ ಆಗಲ್ಲ ಯಾಕಂದ್ರೆ ಕುಡಿದ್ರಿಂದ ಎನರ್ಜಿ ಬರ್ತದೆ ಬೆಳಗ್ಗೆ ಕುಡಿದ್ರೆ ಸಾಯಂಕಾಲ ಹ್ಯಾಂಗಂದ್ರೆ ಬಾಡಿಯಲ್ಲಿ ಎನರ್ಜಿ ಇರ್ತದೆ ಕೆಲಸ ಮಾಡಕ್ ಉತ್ಸಾಹ ಇರ್ತದೆ